ಹಾಯ್ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈಗಿನ ನೀವು ಒಂದು ವಿಡಿಯೋನ ನೋಡಿದ್ರಿ ವಾಟ್ಸಪ್ ಸ್ಟೇಟಸ್ ಲಿರಿಕ್ಕಿಂದು. ಸೊ ಆ ಥರ ಕೂಡ ನೀವು ನಿಮ್ಮ ಮೊಬೈಲಲ್ಲಿ ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸೋ ಮರದಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈಗ ನಾನು ಫಸ್ಟು ರೇಷನ್ ಸೆಲೆಕ್ಟ್ ಮಾಡ್ಕೋತೀನಿ, ನಾನು 1:1 ಸೆಲೆಕ್ಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಈಗ ನಾನು ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೋತೀನಿ, ಅದೊಂದು 10 ಸೆಕೆಂಡ್ವರೆಗೂ ಡ್ರ್ಯಾಗ್ ಮಾಡ್ಕೋತೀನಿ. ಈಗ ನೋಡ್ಬೋದು ಒಂದು 10 ಸೆಕೆಂಡ್ವರೆಗೂ ಡ್ರ್ಯಾಗ್ ಮಾಡ್ಕೊಂಡಾದ್ಮೇಲೆ ಲೈಟ್ ಮಾಡ್ಕೊಂಡು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಟೆಕ್ಸ್ಟ್ ಆಪ್ಷನ್ ಕಾಣುತ್ತಲ್ಲ, ಟೆಕ್ಸ್ಟ್ ಆಪ್ಷನ್ ಮೇಲೆ ನಾನು ಇಲ್ಲಿ ಸಾಂಗ್ನ ಲಿರಿಕ್ಸ್ನ ಟೆಕ್ಸ್ಟ್ ಮಾಡ್ತೀನಿ. ಸೊ ಟೆಕ್ಸ್ಟ್ ಮಾಡೋಕ್ಕಿಂತ ನಾನು ಪೇಸ್ಟ್ನ ಮಾಡ್ತೀನಿ, ಯಾಕಂದರೆ ನಾನು ಲಿರಿಕ್ಸ್ನ ಕಾಪಿ ಮಾಡ್ಕೊಂಡಿದ್ದೀನಿ, ಟೆಕ್ಸ್ಟ್ ಮಾಡೋಕ್ಕೆ ತುಂಬ ಹೊತ್ತಾಗುತ್ತೆ ಅಂತ. ಸೊ ನೋಡ್ಬೋದು, ಸೊ ಈ ಥರ ನಾನು ಟೆಕ್ಸ್ಟ್ನ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಇದು ಈ ರೀತಿ ಟೆಕ್ಸ್ಟ್ ಸಿಗುತ್ತಪ್ಪ ಅಂದರೆ ನಿಮಗೆ ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು ನೀವು ಸಾಂಗ್ನ ಲಿರಿಕ್ಸ್ ಅಂತ ಸರ್ಚ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ಲಿರಿಕ್ ಓಪನ್ ಆಗುತ್ತೆ. ನಾನು ಅಲ್ಲಿಂದ ಕಾಪಿ ಮಾಡ್ಕೊಂಡಿದ್ದೀನಿ. ಇದನ್ನು ಡ್ರ್ಯಾಗ್ ಮಾಡ್ಕೊಂಡು ಇಲ್ಲಿ ಫಾಂಟ್ ಇದೆಯಲ್ಲ, ಫಾಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಸ್ಟ್ನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋತೀನಿ. ನೋಡ್ಬೋದು ಈಗ, ಈಗ ಇದಕ್ಕಿಂತ ಫಸ್ಟು ನೀವೇನು ಮಾಡಬೇಕಪ್ಪ ಅಂದರೆ ಸಾಂಗ್ನ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈಗ ನಾವು ಸಾಂಗ್ನ ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ನೋಡ್ಬೋದು ಅಲ್ಲಿ ಟೆಕ್ಸ್ಟ್ ಆಪ್ಷನ್ ಇದೆಯಲ್ಲ, ಆ ಟೆಕ್ಸ್ಟನ್ನು ನಮಗೆ ಎಷ್ಟು ಬೇಕಾದಷ್ಟನ್ನು ಕರೆಕ್ಟಾಗಿ ಕೂರಿಸ್ಕೊಬೇಕಾಗುತ್ತೆ. ಈಗ ನೋಡ್ಬೋದು ನಾನು ಪ್ರಕಟಕ್ಕೆ ಕೂರಿಸ್ಕೊಂಡಿದ್ದೀನಿ. ಸೊ ಈಗ 1 ನಿಮಿಷ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪಾಪ್ ಅಂತ ಕಾಣುತ್ತೆ, ಆ ಪಾಪ್ನ ನಾನು ಸೆಲೆಕ್ಟ್ ಮಾಡ್ಕೋತೀನಿ, ಅದೊಂದು ಡಿಫ್ರೆಂಟ್ ಆದ ರೀತಿಯಲ್ಲಿ ಕೊಡುತ್ತೆ. ಸೊ ಈಗ ಔಟ್ ಅನಿಮೇಷನ್ ಕೂಡ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ನಿಮಗೆ ನೋಡ್ಬೋದು ಸ್ಕೇಲ್ ಡೌನ್ ಅಂತ ಇರುತ್ತೆ. ಸೊ ಆ ಆಪ್ಷನನ್ನು ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇಲ್ಲಿ ನೀವು ಸರ್ಚ್ ಮಾಡಬೇಕಾಗುತ್ತೆ, ನೋಡ್ಬೋದು ಸ್ಕೇಲ್ ಡೌನ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಾಗ ಒಂಥರ ರೀತಿ ಆ್ಯನಿಮೇಷನ್ ಕೊಟ್ಟಾಗ ಆಗುತ್ತೆ. ಸೊ ಇದೆಲ್ಲ ಆದಮೇಲೆ ನಾನು ನಿಮಗೆ ಪ್ಲೇ ಮಾಡಿ ತೋರಿಸಿದ್ದೀನಿ, ನೋಡ್ಬೋದು. ಸೊ ಈಗ ನಾನು ನೆಕ್ಸ್ಟ್ 2ನೇ ಟೆಕ್ಸ್ಟ್ನ ಕೂಡ ಸೆಲೆಕ್ಟ್ ಮಾಡ್ಕೋತೀನಿ. ಈಗ ಇಲ್ಲಿ ನಾನು ಪೇಸ್ಟ್ ಮಾಡಿಕೊಂಡು ನೋಡ್ಬೋದು, ಈಗ ನನಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾನು ಸೆಲೆಕ್ಟ್ ಮಾಡ್ಕೋತಿದ್ದೀನಿ ಈಗ. ಸೊ ನೋಡ್ಬೋದು ನೀವು ಈ ರೀತಿಯೂ ಕೂಡ ಕಾಪಿ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಈಗ ನೋಡ್ಬೋದು ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರಲ್ಲ, ಈ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಫುಲ್ ಡ್ರ್ಯಾಗ್ ಮಾಡಿಕೊಂಡು ಈಗ ನಾನು ಫಾಂಟ್ನ ಚೇಂಜ್ ಮಾಡ್ಕೋತೀನಿ, ಸೇಮ್ 2ನೇ ಫಾಂಟ್ನ ಕೂಡ ಚೇಂಜ್ ಮಾಡ್ಕೋತೀನಿ. ಸೊ ಈಗ 1 ನಿಮಿಷ ಕ್ಲಿಕ್ ಮಾಡಿಕೊಂಡು ನೋಡ್ಬೋದು ಸೇಮ್ ಪಾಪ್ನು ಸೆಲೆಕ್ಟ್ ಮಾಡ್ಕೋತೀನಿ. ಈಗ ನಿಮಗೆ ಇನ್ನೂ ಒಂದು ಆಪ್ಷನ್ ಇರುತ್ತೆ ಲೆಟರ್ ಬೈ ಲೆಟರ್ ಅಂತ, ಅದನ್ನ ಸೆಲೆಕ್ಟ್ ಆರು ಮಾಡ್ಕೋಬೋದು, ಚೆನ್ನಾಗಿ ಕಾಣುತ್ತೆ. ಬಟ್ ಅದು ಇದರಲ್ಲಿ ಚೆನ್ನಾಗಿ ಕಾಣ್ತಿಲ್ಲ. ಸೊ ನಮ್ಮ ಆಬ್ವಿಯಸ್ಲಿ ಪಾಪ್ನ ಸೆಲೆಕ್ಟ್ ಮಾಡ್ಕೋತೀನಿ ಈಗ. ಸೊ ಈಗ ನಾನು ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ಔಟ್ ಅನಿಮೇಷನ್ ಕೂಡ ಇದೆಯಲ್ಲ, ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ನಾನು ಔಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ಸ್ಕೇಲ್ ಡೌನ್ ಅಂತ ಇದೆಯಲ್ಲ ಆಪ್ಷನ್ ಕೂಡ ಈಗ ಸೆಲೆಕ್ಟ್ ಮಾಡ್ಕೋತೀನಿ, ನೋಡ್ಬೋದು ಸೆಲೆಕ್ಟ್ ಮಾಡ್ಕೊಂಡು ನಾನು ಡ್ರ್ಯಾಗ್ ಮಾಡ್ಕೋತೀನಿ. ಸೊ ಈಗ ನಾನು ಸೆಟ್ ಮಾಡ್ಕೋತೀನಿ ಅದು ಎಷ್ಟು ಸೆಕೆಂಡಿಗೆ ಬೇಕು ಅಷ್ಟು ಸೆಕೆಂಡಿಗೆ, ಅದು ಒಂದು ಚೂರು ಬೇಕು. ಸೊ ಅದನ್ನು ಸ್ವಲ್ಪ ಮಾತ್ರ ಮೂವ್ ಮಾಡ್ಕೋತೀನಿ. ಈಗ ಮೂವ್ ಮಾಡ್ಕೊಂಡಾದ್ಮೇಲೆ ಈಗ ನೆಕ್ಸ್ಟು ನಾನು ನೆಕ್ಸ್ಟು ಪ್ಲೇ ಮಾಡಿ ತೋರಿಸ್ತೀನಿ, ನೋಡ್ಬೋದು. ಈಗ ನೆಕ್ಸ್ಟ್ ಟೆಕ್ಸ್ಟ್ನ ಚೂಸ್ ಮಾಡ್ಬೇಕು ನಾನು, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ನಾನು ಪೇಸ್ಟ್ ಮಾಡಿಕೊಂಡು ಈಗ ನಾನು ಟೆಕ್ಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡ್ಬೋದು ಈಗ ನಿಮಗೆ ಎಷ್ಟು ಬೇಕು, ನೆಕ್ಸ್ಟ್ ಕೂಡ ಅದೇ ವರ್ಡ್ ಬೇಕು. ಸೊ ಅದೊಂದು ಬಿಟ್ಬಿಟ್ಟು ಮಿಕ್ಕಿದ್ರೂ ನಾನು ಕಂಪ್ಲೀಟಾಗಿ ರಿಮೂವ್ ಮಾಡ್ತೀನಿ ಈಗ. ಸೊ ನೋಡ್ಬೋದು ಈಗ ನೆಕ್ಸ್ಟ್ ನಾನು ಆ ವರ್ಡಲ್ಲಿ ನಾನು ಕ್ಯಾಪಿಟಲ್ ಲೆಟರ್ನ ಡ್ರ್ಯಾಗ್ ಮಾಡಬೇಕು. ಸೊ ಅದನ್ನು ಕ್ಯಾಪಿಟಲ್ ಲೆಟರ್ ಮಾಡಿಕೊಂಡೆ, ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ಫಾಂಟ್ನ ಸೆಲೆಕ್ಟ್ ಮಾಡ್ಕೋತೀನಿ. ಫಾಂಟ್ ಸೆಲೆಕ್ಟ್ ಆಯಿತು. ಸೊ 1 ನಿಮಿಷ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ನೋಡ್ಬೋದು. ಸೊ ಫ್ರೆಂಡ್ಸ್, ಈಗ ನಾನು ವಿಡಿಯೋ ಫುಲ್ ಡ್ರ್ಯಾಗ್ ಆಗುತ್ತೆ ಅಂದ್ಕೊಂಡು ನಾನು ಡೈರೆಕ್ಟಾಗಿ ವಿಡಿಯೋನ ಕಂಪ್ಲೀಟಾಗಿ ಎಂಡ್ ತನಕ ಮಾಡ್ತೀನಿ. ಸೊ ಅದಕ್ಕೆ ನೋಡ್ಬೋದು ನೀವೀಗ ಎಲ್ಲನೂ ಕೂಡ ನಾನು ಈಗ ಟೋಟಲಾಗಿ ಟೆಕ್ಸ್ಟ್ ಮಾಡಿದ್ದೀನಿ. ಸೊ ನಾನು ಫಸ್ಟ್ ಟೆಕ್ಸ್ಟ್ ಮಾಡಿದ್ದಾಗಿ ಈ ಟೆಕ್ಸ್ಟ್ನ ಕೂಡ ಕಂಪ್ಲೀಟಾಗಿ ಮಾಡ್ತೀನಿ. ಸೊ ನೋಡ್ಬೋದು ಫ್ರೆಂಡ್ಸ್, ನಾನೀಗ ಫೈನಲ್ಲಾಗಿ ಎಲ್ಲ ಟೆಕ್ಸ್ಟ್ನ ಕೂಡ ಮಾಡಾಯಿತು. ಸೊ ಈಗ ನೋಡ್ಬೋದು ನನಗೆ ಇನ್ನೂ ಒಂದು ಸ್ವಲ್ಪ ಬೇಕು ಅನ್ನಿಸ್ತಿದೆ, ಬಿಕಾಸ್ ಅಲ್ಲಿ ಇನ್ನೂ ಬ್ಯಾಕ್ಗ್ರೌಂಡ್ ಸ್ವಲ್ಪ ಇದೆ. ಸೊ ಇನ್ನೊಂದು ಸ್ವಲ್ಪ ಮಾಡ್ತೀನಿ. ಸೊ ಅದು ಟೆಕ್ಸ್ಟ್ ನಾನು ಲೇಯರ್ ಎಷ್ಟು ಡ್ರ್ಯಾಗ್ ಮಾಡ್ಕೊಂಡಿದ್ದೆ ಅಷ್ಟು ಮಾತ್ರ ನಾನು ಟೆಕ್ಸ್ಟ್ ಮಾಡ್ತೀನಿ ಈಗ ಫ್ರೆಂಡ್ಸ್. ಈಗ ನಿಮಗೆ ತುಂಬ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ನಾನೇ ಫುಲ್ ಕಂಪ್ಲೀಟಾಗಿ ಟೆಕ್ಸ್ಟ್ ಕೂಡ ಮಾಡಿದ್ದೀನಿ, ನೋಡ್ಬೋದು. ಈಗ ನೋಡ್ಬೋದು ಇಲ್ಲಿ ತನಕ ನಾನು ಮಾಡಿದ್ದೀನಿ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದರೆ ನಿಮಗೆ ಗೊತ್ತಿರ್ಬೋದು ಒಂದು ಹಾರ್ಟ್ ಶೇಪ್ ಬರ್ತಾ ಇರುತ್ತೆ. ಸೊ ಅದನ್ನು ಹೇಗೆ ಮಾಡೋದು ಅಂತ ಈಗ ತಿಳಿಸ್ಕೊಡ್ತೀನಿ. ಸೊ ಈಗ ನೀವು ನೋಡ್ಬೋದು 1 ನಿಮಿಷದಲ್ಲಿ ಎಷ್ಟು ಚೆನ್ನಾಗಿ ಪ್ಲೇ ಆಗ್ತಿದೆ ಅಂತ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಂ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲೊಂದು ಬ್ಲ್ಯಾಕ್ ಕಲರ್ PNGನ ಸೆಲೆಕ್ಟ್ ಮಾಡಿಕೊಡಿ. ಸೊ ಇದ್ರ ಕಲರ್ನ ಚೇಂಜ್ ಮಾಡಿಕೊಡಿ. ಸೊ ನಾನೀಗ ರೆಡ್ಡನ್ನು ಚೂಸ್ ಮಾಡ್ತೀನಿ. ರೆಡ್ಡನ್ನು ಚೂಸ್ ಮಾಡಾದ್ಮೇಲೆ ಇಲ್ಲಿ ನಿಮಗೆ ನೋಡ್ಬೋದು ಕ್ರಾಪಿಂಗ್ ಅಂತ, ಇದನ್ನ ಎನೇಬಲ್ ಮಾಡಿಕೊಡಿ. ಇದನ್ನು ನೀವು ನೋಡ್ಬೋದು ಇದನ್ನು ಫುಲ್ ಡ್ರ್ಯಾಗ್ ಮಾಡಿಕೊಡಿ. ಸೊ ಇಲ್ಲಿ ಶೇಪ್ಸ್ ಅಂತ ಇದೆಯಲ್ಲ, ಶೇಪ್ಸ್ಗೆ ಹೋಗ್ಬಿಟ್ಟು ನೀವು ಹಾರ್ಟ್ ಸಿಂಬಲ್ನ ಸೆಲೆಕ್ಟ್ ಮಾಡಿಕೊಡಿ. ಸೊ ಈಗ ನೀವು ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ರಾಪಿಂಗ್ ಅಂತ ಇದೆಯಲ್ಲ ಅದನ್ನು ಫುಲ್ಲು ಹೋಗಿ
ನಿಮಗೆ ಕರೆಕ್ಟಾಗಿ ಬರೋವರೆಗೂ ಮಾತ್ರ. ಸೊ ಈಗ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಓವರಲ್ ನಿಮಿಷ ಅಂತ ಇದೆಯಲ್ಲ, ಇಲ್ಲಿ ನಿಮಗೆ ರೈನ್ ಆಪ್ಷನ್ ಅಂತ ಸಿಗುತ್ತೆ. ಸೊ ನೋಡ್ಬೋದು ಈಗ ರೈನಿ ಆಪ್ಷನ್ ಅಂತ. ಸೊ ಇದನ್ನು ನೀವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಸೆಟ್ ಮಾಡ್ಕೊಳ್ಳಿ. ಈಗ ಸೆಟ್ ಮಾಡ್ಕೊಳ್ಳಿ, ನೋಡ್ಬೋದು ಈಗ ಇದನ್ನು ನೀವು ಫುಲ್ ಡ್ರ್ಯಾಗ್ ಮಾಡಬೇಕಾಗುತ್ತೆ. ನಿಮಗೆ ಎಷ್ಟು ವೀಡಿಯೋ ಇದೆ ಅಷ್ಟರ ನೋಡ್ಬೋದು, ನೋಡ್ಬೋದು ಫೈನಲ್ವರೆಗೂ ಡ್ರ್ಯಾಗ್ ಆಗ್ತಿದೆ. ಸೊ ಈ ಥರ ಕೂಡ ನೀವು ನಿಮ್ಮ ಮೊಬೈಲಲ್ಲಿ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್. ಸೊ ಇದು ಇವತ್ತಿನ ವೀಡಿಯೋ ಫ್ರೆಂಡ್ಸ್. ನೆಕ್ಸ್ಟ್ ಆಪ್ಷನ್ ಏನಂದರೆ ಎಕ್ಸ್ಪರ್ಟ್ ಮಾಡ್ಕೊಳ್ಳೋದು ಅಷ್ಟೆ. ಜಸ್ಟ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಮರಿದಾಗೆ.